ನಮಸ್ತೆ ವೀಕ್ಷಕರೇ. ಐಪಿಎಲ್ ಸೀಸನ್ 15ಗಾಗಿ ಆರ್ಸಿಬಿ ತಂಡ ಭರ್ಜರಿ ತಯಾರಿಯಲ್ಲಿದೆ. ನಾಲ್ಕನೇ ದಿನ ನಡೆದ ಅಭ್ಯಾಸ ಪಂದ್ಯದ ವೇಳೆ ಆರ್ಸಿಬಿ ತಂಡವನ್ನು ಎರಡು ಟೀಮ್ಗಳಾಗಿ ಕಣಕ್ಕಿಳಿಸಲಾಗಿತ್ತು. ಅದರಂತೆ ಒಂದು ತಂಡವನ್ನು ಫಾಫ್ ಡುಪ್ಲೆಸಿಸ್ ಮುನ್ನಡೆಸಿದರೆ ಮತ್ತೊಂದು ತಂಡವನ್ನು ಹರ್ಷಲ್ ಪಟೇಲ್ ಮುನ್ನಡೆಸಿದ್ದರು. ಅದರಂತೆ ಮೊದಲು ಬ್ಯಾಟ್ ಮಾಡಿದ ಡುಪ್ಲೆಸಿಸ್ ತಂಡ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ್ದರು. ಆರಂಭಿಕರಾಗಿ ಕಣಕ್ಕಿಳಿದ ಡುಪ್ಲೆಸಿಸ್ ಹಾಗೂ ಅನುಜ್ ರಾವತ್ ಮೊದಲ ವಿಕೆಟ್ಗೆ 100 ರನ್ಗಳ ಜೊತೆ ಆಟವಾಡಿದರು. ಈ ವೇಳೆ ಡುಪ್ಲೆಸಿಸ್ 40 ಎಸೆತಗಳಲ್ಲಿ 76 ರನ್ ಬಾರಿಸಿದರೆ ಅನುಜ್ ರಾವತ್ 25 ಎಸೆತಗಳಲ್ಲಿ 46 ರನ್ ಬಾರಿಸಿದರು. ಇನ್ನು ಶರ್ಫಾನ್ ರುದರ್ಫೋರ್ಡ್ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಕೇವಲ 27 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು. ಅದರಂತೆ ಆರ್ಸಿಬಿ ಎ ತಂಡ 20 ಓವರ್ಗಳಲ್ಲಿ 215 ರನ್ ಕಲೆಹಾಕಿತು. 216 ರನ್ಗಳ ಟಾರ್ಗೆಟ್ ಪಡೆದ ಆರ್ಸಿಬಿ ಬಿ ತಂಡದ ಪರ ಸುಯೇಶ್ ಪ್ರಭುದೇಸಾಯಿ ಅಬ್ಬರಿಸಿದರು. ಅದರಂತೆ ಕೇವಲ 46 ಎಸೆತಗಳಲ್ಲಿ 87 ರನ್ ಬಾರಿಸಿದ್ದರು. ಹಾಗೆ ದಿನೇಶ್ ಕಾರ್ತಿಕ್ ಕೇವಲ 21 ಎಸೆತಗಳಲ್ಲಿ 49 ರನ್ ಸಿಡಿಸಿದ್ದರು. ಅಂತಿಮ ಹಂತದಲ್ಲಿ ಡೇವಿಡ್ ವಿಲ್ಲಿ 17 ಎಸೆತಗಳಲ್ಲಿ 25 ರನ್ ಬಾರಿಸಿ ಗಮನ ಸೆಳೆದರು. ಅಂತಿಮವಾಗಿ ಹರ್ಷಲ್ ಪಟೇಲ್ ಟೀಮ್ 20 ಓವರ್ಗಳಲ್ಲಿ 213 ರನ್ ಗಳಿಸುವ ಮೂಲಕ ಕೇವಲ 2 ರನ್ಗಳಿಂದ ಸೋಲೊಪ್ಪಿಕೊಂಡಿತು. ಒಟ್ಟಿನಲ್ಲಿ ಅಭ್ಯಾಸ ಪಂದ್ಯದಲ್ಲಿ ಆರ್ಸಿಬಿ ಬ್ಯಾಟ್ಸ್ಮನ್ಗಳು ಅಬ್ಬರಿಸಿದ್ದಾರೆ. ಇದಾಗಿಯೂ ಬೌಲರ್ಗಳು ಹೆಚ್ಚಿನ ರನ್ ಬಿಟ್ಟುಕೊಟ್ಟಿರುವುದಕ್ಕೆ 2 ಇನ್ನಿಂಗ್ಸ್ಗಳಲ್ಲಿ ಮೂಡಿ ಬಂದಿರುವ ಸ್ಕೋರೇ ಸಾಕ್ಷಿ. ಮಾರ್ಚ್ 27ರಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಮೊದಲ ಪಂದ್ಯ ಆಡಲಿದ್ದು, ಈ ಪಂದ್ಯದಲ್ಲಿ ಗೆಲ್ಲುವ ಫೇವರೇಟ್ ತಂಡ ಯಾವುದೆಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ IPL ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.